ನನ್ನ ಹೆಸರು ಮನೋಜ್ ಕುಮಾರ್ ಸರಿಪಲ್ಲ ಅಂತ ನಾನು ಇದು ಒಂದು 10 ಎಕರೆ ಮೂಡಿಬಿದ್ರೆ ಶಿರ್ತಾಡಿ ಗ್ರಾಮದಲ್ಲಿ ನಾವು ಫಾರ್ಮರ್ ಆಗಿ ಕೆಲಸ ಮಾಡ್ತಿದ್ದೆ ನನ್ನ ತಂದೆ ಇದು ಬಹಳ ಆಸಕ್ತಿ ಅವರು ಇದಕ್ಕೆ ಅವರ ಇಂಟ್ರೆಸ್ಟಲ್ಲಿ ನಾವು ಈ ತೋಟದಲ್ಲಿ ನಾವು ಸಹ ಕೆಲಸ ಮಾಡ್ತಿದ್ದೆ ಈ 10 ಎಕರೆ ಜಮೀನಲ್ಲಿ 3000 ತೆಂಗಿನ ಗಿಡಗಳು ಮತ್ತೆ 50 ದನಗಳಿವೆ ಬೇರೆ ಬೇರೆ ತಳಿ ದನಗಳಿವೆ ಗಿರ್ ಸೈವಾಲ್ ಥಾರ್ಪಾರ್ಕರ್ ಕಾಂಗ್ರೆಸ್ ಅಂತ ಬೇರೆ ಬೇರೆ ತಳಿ ದನಗಳಿವೆ ಮತ್ತೆ ಕೋಳಿ ಸಾಕಣೆ ದೇಶಿ ಕೋಳಿ ಸಾಕಣೆ ಅದನ್ನು ಮೊಟ್ಟೆಗಳನ್ನು ನಾವು ಮಂಗಳೂರಿಗೆ ಕಳಿಸಿ ಸೂಪರ್ ಮಾರ್ಕೆಟ್ಗಳಲ್ಲಿ ಸೇಲ್ ಮಾಡ್ತೇವೆ ದನದ ಹಾಲುಗಳನ್ನು ಸಹ ಅಲ್ಲಿ ಮಂಗಳೂರಲ್ಲಿ ನಾವು ಕೊಡ್ತಾ ಇದ್ದೇವೆ ಲೀಟ್ರಿಗೆ 85 ರೂಪಾಯಿ ಆಗಿ ಕೊಡ್ತಾ ಇದ್ದೇವೆ ಮತ್ತು ಎರಡು ಆಸ್ಟ್ರಿಚ್ಗಳಿದೆ ಇದು ಕುರಿಗಳು ಸಹ ಇದೆ ನಮ್ಮ ಖಾಲಿ ಇದನ್ನು ನಮ್ಮ ಪ್ಯಾಷನ್ ಮತ್ತು ನಮ್ಮ ಪ್ರೀತಿಗೋಸ್ಕರ ನಾವು ಇದು ಪ್ರಾಣಿಗಳನ್ನು ಸಾಕ್ತೀವಿ ಕಮರ್ಷಿಯಲ್ ಅಲ್ಲ ಇದು ನಮಗೆ ಇಷ್ಟವಾದಂಥ ಪ್ರಾಣಿಗಳು ನಮ್ಮದ್ರಿದೆ ಮತ್ತು ಹೈಡ್ರೋಪೋನಿಕ್ಸ್ ವೆಜಿಟೇಬಲ್ಸ್ ನಾವು ಮಾಡ್ತಿದ್ದೀವಿ ನಾವು ಸಾಧಾರಣ ಈಗ ಕೊರೋನಾ ಸ್ಟಾರ್ಟ್ ಆಗೋ ಮುಂಚೆ ಅಂದರೆ ಈಗ ಆಲ್ಮೋಸ್ಟ್ 75 ಡೇಸ್ ಆಗಿರ್ಬೋದು ಮಂಗಳೂರು ಬಿಟ್ಟು ನಾವು ಇಲ್ಲಿ ಬಂದು ಇಟ್ಕೊಂಡಿದ್ದೀವಿ ಇಲ್ಲಿ ಬಂದಮೇಲೆ ನಾವು ತರಕಾರಿಗಳನ್ನು ಬೆಳೆಸಿದೆವು ಬೇರೆ ಬೇರೆ ರೀತಿಯ ಎಕ್ಸ್ಪೀರಿಯನ್ಸ್ ನಾವು ಮಾಡಿದೆವು ಮತ್ತು ನಾನು ನನ್ನ ಹೆಂಡತಿ ತುಂಬ ನನ್ನ ಜಾಬ್ ಸಹ ಬಿಸ್ನೆಸ್ಸಲ್ಲಿದ್ದಾರೆ ಅವರು ಸಹ ಇದರಲ್ಲಿ ನಮ್ಮೊಟ್ಟಿಗೆ ಸೇರಿ ನಾವು ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಬೆಳೆಸ್ತೇವೆ ಮತ್ತು ಇಲ್ಲಿಂದ ನಾವು ಏನಾದರೂ ಮಾಡಿ ಹಣವನ್ನು ಉಳಿಸಬೇಕು ಖರ್ಚನ್ನು ಇದು ತೆಗಿಬೇಕಂತ ನಾವು ಇಲ್ಲಿ ಕುತ್ಕೊಂಡು ನಾವು ಇದು ಸಹ ನಾವು ಒಂದು ಪ್ರಾಕ್ಟೀಸ್ ಮಾಡಿ ಬಿಸ್ನೆಸ್ ಮಾಡ್ಬೋದು ಮತ್ತು ಕೃಷಿ ಭೂಮಿ ಯಾವತ್ತೂ ನಮಗೆ ನಷ್ಟ ಆಗುತ್ತೆ ಇನ್ನು ಫ್ಯೂಚರಲ್ಲಿ ಇದು ನಮಗೆ ಮೇನ್ ಸೋರ್ಸ್ ಈಗ ನೋಡಿ ನಮ್ಮ ತುಂಬ ಫ್ರೆಂಡ್ಸ್ಗಳು ಮುಂಬೈಯಿಂದ ಮತ್ತು ಫಾರಿನ್ ಕಂಟ್ರೀಸಲ್ಲಿ ಕೆಲಸ ಮಾಡೋರು ಈಗ ಅವರಿಗೆ ಪಶ್ಚಾತ್ತಾಪ ಉಂಟು ಅವರ ಭೂಮಿಗಳನ್ನು ಮಾರಿ ಅವರು ಹೋಗಿ ಅಲ್ಲಿ ಕುತ್ಕೊಂಡು ಈಗ ಓಡಿಕೊಂಡು ಇಲ್ಲಿ ಬಂದು ಇನ್ನು ಜೀವನ ನಡೆಸಬೇಕಂತ ತಿಳಿಸಿದ್ವಂತು ಕಷ್ಟ ನೋಡಿ ನಮಗೆ ಕಷ್ಟ ಗೊತ್ತಾಯಿತು ಇದೊಂದು ಪಾಠ ನಾವು ಭೂಮಿಗಳನ್ನು ಮಾರಬಾರ್ದು ಮತ್ತು ಅದನ್ನು ಒಳ್ಳೆಯ ರೀತಿಯನ್ನು ಉಪಯೋಗಿಸಿ ಎಲ್ಲದರಲ್ಲೂ ಸಹ ನಾವು ಮಾಡ್ಬೋದು ಬಿಸ್ನೆಸ್ ಇದರಲ್ಲಿ ತರಕಾರಿ ಬೆಳೆಸ್ಬೋದು ಅಲ್ಲ ಏನಾದರೂ ಕೋಳಿ ಸಾಕಣೆ ಮಾಡ್ಬೋದು ಎಲ್ಲ ಏನಾದರೂ ಮಾಡಿ ತೋರಿಸ್ಬೋದು ಈ ನನ್ನ ಸಜೆಷನ್ ಯುವ ಪೀಳಿಗೆಗಳಿಗೆ ಏನಾದರೂ ಒಂದು ಮಾಡಿ ತೋರಿಸಿ ಭೂಮಿ ಇದ್ದರೆ ಅವರು ಅದನ್ನು ಉಪಯೋಗಿಸಿ ಏನಾದರೂ ಮಾಡಿ ತೋರಿಸ್ಬೇಕು ಅಂತ ನಾನು